ಅಖಾಡಕ್ಕೆ ಧುಮುಕಿದ ಆರ್ಪಿಐ ಪಕ್ಷ. ತುಮಕೂರು ಜಿಲ್ಲೆಯ ರಾಜಕಾರಣ ತನ್ನದೇ ಆದ ವಿಶೇಷ ಹಾಗೂ ವೈಶಿಷ್ಟ್ಯ ಇತಿಹಾಸ ಹೊಂದಿದೆ. ಇಂತಹ ನಾಡಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವನ್ನ ತಂದು ಜಿಲ್ಲೆಯಲ್ಲಿ ಪಕ್ಷವನ್ನ ಸದೃಢವಾಗಿ ಬೆಳೆಸಲಾಗುವುದು. ಇದರ ಮೂಲಕ ಸಮಾಜದಲ್ಲಿನ ತೊಡಕುಗಳನ್ನ ಹಂತ ಹಂತವಾಗಿ ನಿವಾರಿಸುವ ಮೂಲಕ ಬಡವರು, ಕಾರ್ಮಿಕರು ಹಾಗೂ ದಲಿತರ ಏಳಿಗೆಗೆ ಶ್ರಮಿಸಲಾಗುವುದು ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ಡಾ ಎಂ ವೆಂಕಟಸ್ವಾಮಿ ತಿಳಿಸಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಆರ್ಪಿಐ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಕಾರ್ಯಾಗಾರ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ರಾಜಕೀಯ ಚಿಂತನೆ ಮತ್ತು ಪರ್ಯಾಯ ರಾಜಕಾರಣದ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ಅವರು ಮಾತನಾಡಿ, ಆರ್ಪಿಐ ಪಕ್ಷ ದೇಶದ ಇತಿಹಾಸದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಹೊಂದಿದ್ದು ಅಂತಹ ಪಕ್ಷವನ್ನು ತುಮಕೂರು ಜಿಲ್ಲೆಯಲ್ಲಿ ತಂದಿದ್ದು ಎಲ್ಲರಿಗೂ ಹೆಮ್ಮೆಯ ವಿಷಯ. ಈ ದಿನವನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ದಿನವಾಗಿದೆ ಎಂದರು. ಜೊತೆಗೆ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಒಂದು ಪರ್ಯಾಯ ರಾಜಕೀಯ ಚಿಂತನೆ ಮಾಡುವ ಸಲುವಾಗಿ ಈ ಪಕ್ಷವನ್ನು ಜಿಲ್ಲೆಯಲ್ಲಿ ತರಲಾಗುತ್ತಿದೆ ಎಂದರು. 1956 ಆಗಸ್ಟ್ 3ರಂದು ಅಂಬೇಡ್ಕರ್ ಅವರು ಆರ್ಪಿಐ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದರು. ಅಂದಿನ ದಿನದಲ್ಲಿ ನಮ್ಮ ಪಕ್ಷ ಒಂದು ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ಆಡಳಿತ ಮಾಡಿದ್ದು, ನಮ್ಮ ಪಕ್ಷದ ವತಿಯಿಂದ ಇತರ ರಾಜ್ಯದಲ್ಲಿ ಶಾಸಕರು ಹಾಗೂ ಸಂಸದರಾಗಿ ಆಯ್ಕೆಯಾಗಿದ್ದು, ಮುಂದಿನ ದಿನದಲ್ಲಿ ದೇಶದ ಎಲ್ಲಾ ರಾಜ್ಯದಲ್ಲಿ ನಮ್ಮ ಪಕ್ಷದ ನೀಲಿ ಬಾವುಟದ ಮೂಲಕ ನಮ್ಮ ಶಕ್ತಿಯನ್ನ ಮುಂದಿನ ದಿನಗಳಲ್ಲಿ ದೇಶದ ಜನರ ಮುಂದಿಡಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳ ನೇಮಕ ಮಾಡಿದರು. ಜಿಲ್ಲಾ ಅಧ್ಯಕ್ಷರನ್ನಾಗಿ ನಮ್ಮ ನಟರಾಜವನ್ನು ಆಯ್ಕೆ ಮಾಡಿದ್ವಿ, ಗೋಪಾಲರವರನ್ನ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ವಿ, ಹಾಗೇನೆ ಉಪಾಧ್ಯಕ್ಷರು, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕ, ಹಾಗೇನೆ ಮಹಿಳಾ ಘಟಕ, ಎಲ್ಲ ಘಟಕಗಳನ್ನು ಪ್ರಾರಂಭ ಮಾಡಿ ತಾಲೂಕು ಘಟಕಗಳನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮುಂದಿನ ತಿಂಗಳು ಸೆಪ್ಟೆಂಬರ್ 15 ಪೂರ್ಣ ಮಟ್ಟದ ಪದಾಧಿಕಾರಿಗಳ ಒಂದು ಕಾರ್ಯಾಗಾರವನ್ನು ಇದೇ ಕನ್ನಡ ಭವನದಲ್ಲಿ ಆಯೋಜನೆ ಮಾಡ್ತಾ ಇದ್ವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ನೀಲಿ ಬಾವುಟ ಗ್ರಾಮ ಪಂಚಾಯತಿಯಿಂದ ಹಿಡಿದು ವಿಧಾನಸೌಧದವರೆಗೆ ಪಾರ್ಲಿಮೆಂಟ್ವರೆಗೂ ಕೂಡ ತುಮಕೂರು ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂಥ ಕೆಲಸ ಮಾಡ್ತದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗೆ ಪರ್ಯಾಯವಾಗಿರ್ತಕ್ಕಂಥ ಏಕೈಕ ಪಕ್ಷ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ.